ಬಹಳ ಸಂತೋಷ ಆಗ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸ, ಪೂಜಾ ದಿವಸ. ನನ್ನ ಹತ್ರ ಮೊದಲು ಈ ಚಿತ್ರದಲ್ಲಿ ನಟಿಸಬೇಕು ಅಂತ ಬಾಲಕೃಷ್ಣ ಮತ್ತು ಒಬ್ಬರೇ ಬಂದಿದ್ದರು, ಇಬ್ಬರು ಬಂದಿದ್ದರು. ಆ ಸಮಯದಲ್ಲೇ ನಮಗೆ ಗೊತ್ತಾಯಿತು ಈ ರಜನಿ ಥರ್ಸ್ಡೇ ಸ್ಟೋರೀಸ್ ಅನ್ನೋದನ್ನು ಒಂದು ಸಿನಿಮಾ ಕಂಪ್ನಿ ಶೂಟ್ ಹಾಕಿದ್ರು. ಅದರ ಹಿಂದೆ ಅವ್ರು ಬೇರೆ ಏನೇ ಕಾರ್ಯಕ್ರಮಗಳನ್ನ ಪುಸ್ತಕಗಳನ್ನು ತರುವುದು ಅದು ಆ ಎಲ್ಲ ಮಾಡಿದ್ದರು. ಅದ್ರ ಕುರಿತು ಹೇಳಿದರು ಬಾಲಕೃಷ್ಣ ಅವರು. ಅದು ಅವರ ಪತ್ನಿ ಶ್ರೀಮತಿ ರಜನಿಯವರ ಹೆಸರಿನಲ್ಲಿ ಪ್ರಾರಂಭಿಸಿದಾಗ ಅವರು ರಾಘವೇಂದ್ರ ರಾಯರ ಪರಮಭಕ್ತರು ಅನ್ನೋದು ಗೊತ್ತಾಯಿತು. ನಾನು ಕರಾವಳಿಯಿಂದ ಬೆಳೆದು ಆ ಕಡೆ ಎಲ್ಲ ಹೋದರು, ನನಗೆ ರಾಘವೇಂದ್ರ ಸ್ವಾಮಿಯವರ ಕುರಿತು ಹೆಚ್ಚು ಅರಿವು ಇರಲಿಲ್ಲ. ಅದನ್ನು ನಾನಿನ್ನ ಬಿಡಲಾರೆ ಅನ್ನೋ ಚಿತ್ರದಲ್ಲಿ ರಾಘವೇಂದ್ರ ರಾಯರು ಬರುವಂಥ ಒಂದು ಸನ್ನಿವೇಶ ಇದೆ. ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಕುರಿತು ಎಲ್ಲ ಓದಿ ತಿಳ್ಕೊಂಡೆ. ನಂತರ ಅವರ ಮೂರ್ತಿಯನ್ನು ಕೂಡ ನಮ್ಮ ಮನೆಯಲ್ಲಿ ನನ್ನ ಪತ್ನಿಯ ಒಂದು ಸಣ್ಣ ರಾಘವೇಂದ್ರ ರಾಯರ ಮೂರ್ತಿಯನ್ನು ಅವರು ಬೆಳ್ಳಿಯಲ್ಲಿ ಮಾಡಿ ನಮ್ಮ ಪೂಜೆಗಿಟ್ಟರು. ಸೊ ಹಾಗಾಗಿ ಅವರೇ ನಮ್ಮ ಮನೆಗೆ ಬಂದು ಈ ಒಂದು ಪ್ರಾಜೆಕ್ಟ್ ತಂದಿದ್ದಾರೆ ಅಂತ ನಾನು ಅನಿಸ್ತು. ಸ್ಕ್ರಿಪ್ಟ್ ಬಿಟ್ಟು ಹೋಗಪ್ಪ ಅಂತ ನಾನು ಪ್ರದೀಪ್ ಶಾಸ್ತ್ರಿಗೆ ಹೇಳಿದೆ. ಸ್ಕ್ರಿಪ್ಟ್ ಓದಿದೆ, ಭಾಳ ಇಂಪ್ರೆಸ್ ಆಯಿತು, ನನಗೆ ಭಾಳ ಇಷ್ಟವಾಯಿತು. ಸೊ ಅದರ ಕುರಿತು ನಾನು ಹೆಚ್ಚೇನು ಹೇಳೋದಿಲ್ಲ, ಸಿನಿಮಾದಲ್ಲಿ ತಾವು ನೋಡೇ ಬಿಡ್ತೀರಿ. ಆದರೆ ಅವರು ವಿಶೇಷವಾಗಿ ನನಗೆ ಕೊಟ್ಟ ಪಾತ್ರ ಏನು ಅಂತ ಕೇಳಿದೆ. ಅವರು ಹೀರಾನಂದಾನಿ ಪಾರ್ಟ್ ನಿಮ್ಮದು, ಒಬ್ಬ ಸಿಂಧಿ ಬಿಸ್ನೆಸ್ ಮ್ಯಾನ್, ಆತನ ಪಾರ್ಟ್ ಮಾಡಬೇಕು ಅಂತ ಅವರು ಕೇಳಿಕೊಂಡ್ರು. ನಾನು ಹೋದೆ, ಪಾರ್ಟ್ ಭಾಳ ಜನ ವರ್ಕೌಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆದರೆ ನಾನು ಅವ್ರಿಗೆ ಮತ್ತೆ ಬಾಲಕೃಷ್ಣ ಅವರಿಗೆ ಕೇಳಿದೆ, ನನ್ನ ಕಣ್ಣು ಮುಂದೆ ಒಬ್ಬರು ಬರ್ತಾರಪ್ಪ ಸಿಂಧಿಯವರು, ಅವರ ಕೆಲವು ಗುಣಗಳನ್ನು ಅಲ್ಲಿ ತಂದು ಅವರನ್ನು ಸ್ವಲ್ಪ ಮಟ್ಟಿಗೆ ನಾನು ಅನುಕರಣೆ ಮಾಡಿ ಈ ಪಾತ್ರ ಮಾಡಿದರೆ ನಿಮ್ಗೆ ಏನಾದರೂ ಅಭ್ಯಂತರ ಇದೆಯಾ ಅಂತ ಮಾತಿಗೆ. ಇಲ್ಲ ಇಲ್ಲ ಸರ್, ನಿಮ್ಗೆ ಯಾವ ರೀತಿಯ ಇಂಟರ್ಪ್ರಿಟೇಷನ್ ಕೊಡಬೇಕು ಕೊಡಿ. ತಮಿಳು ಗೊತ್ತಿರುವ ಹಾಗೆ ನಾನು ಮೊದಲು ಚಿತ್ರರಂಗಕ್ಕೆ ಬಂದೆ. ಅದನ್ನು ಸುಮಾರು 80 ವರ್ಷದ ನಂತರ ಶಂಕರ್ ನನ್ನ ತಮ್ಮ ಕೂಡ ಬಂದಿದ್ದು. ಆತನಿಗೆ ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅಂತ ಭಾಳ ಮಹದ ಆಸೆ. ಇನ್ಫ್ಯಾಕ್ಟ್ ಒಂದಾನೊಂದು ಕಾಲದಲ್ಲಿ ಗಿರೀಶ್ ಕಾರ್ನಾಡರು ಅವರು ಕೇಳಿದಾಗ ಅವನು, ಇಲ್ಲ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ನಿಮಗೆ ಸಹಾಯಕನಾಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರಾಗಿ ಬರ್ತೀನಿ ಅಂತ. ಆಮೇಲೆ ಗಿರೀಶ್ ಬಂದು ನನ್ನ ಮೇಲೆ ಹಾರವಾದರು. ಅವನು ಹೀಗೆ ಅಂದ್ಬಿಟ್ಟ, ಏನು ನೀವು ಇಬ್ಬರು ಅಷ್ಟೊತ್ತಿಗೆ ಅವರದೊಂದು ಫಿಲ್ಮಲ್ಲಿ ನಾನು ನಟಿಸಬೇಕಾಗಿತ್ತು, ಅದು ತಪ್ಪೋಗಿತ್ತು ಕಾರಣಾಂತರಗಳಿಂದ. ಸೊ ಅವ್ರಿಗೆ ನಮ್ಮ ಮೇಲೂ ಸಿಟ್ಟಿತ್ತು. ಇವನು ನನ್ನ ತಮ್ಮನ ಹಾಗೆ ಮಾಡೋದ್ರೆ ನಾನು ಆಮೇಲೆ ಶಂಕರಿಗೆ ಎರಡರಂಗೆ ಬಾನೇ ಮಾಡು, ಇಲ್ಲಾಂದ್ರೆ ಅವರು ನಾನು ಮಾಡಬೇಕು ಅಂತ ಹೇಳ್ತಾರೆ, ಇದನ್ನು ನಿನಗೆ ಕೇಳಿದ್ದು ಅವರು ನೀನು ಮಾಡಬಲ್ಲು ಅಂತ ಹೇಳಿದ್ದು ಯಾವ ಚಿತ್ರ ಮಾಡಿ. ಆದರೆ ನನ್ನ ತಮ್ಮನಿಗೆ ಅದೇ ಚಿತ್ರ, ಮೊದಲ ಚಿತ್ರ ಮಿಂಚಿನ ಓಟ, ನಾನೇ ಪ್ರೊಡ್ಯೂಸ್ ಮಾಡಿ ನಾಮಾದ್ರಲ್ಲಿ ನಟಿಸಿ ಶಂಕರ್ ನಿರ್ದೇಶನ ಅಂತ. ಸೊ ನಮಗೊಬ್ಬ ಡಿಸ್ಟ್ರಿಬ್ಯೂಟರ್ ಬೇಕಾಗಿತ್ತು. ಅಷ್ಟರಲ್ಲಿ ನನಗೆ ಇಲ್ಲಿ ಒಬ್ಬ ವೈ ಆರ್ ಸ್ವಾಮಿಯವರು ಒಂದು ಚಿತ್ರದಲ್ಲಿ ಮೊದಲ ಅನೇಕ ಕಲಾತ್ಮಕ ಚಿತ್ರಗಳಿಂದ ಬಂದವನು ನಾನು, ನನಗೆ ಮೊದಲ ಕಮರ್ಷಿಯಲ್ ಅಥವಾ ವ್ಯಾಪಾರಿ ಚಿತ್ರ ಅಂತ ಅನ್ಬೋದು, ಅಥವಾ ಮೇನ್ ಸ್ಟ್ರೀಮ್ ಆ ಚಿತ್ರ ಅಂದರೆ ದೇವರ ಕಣ್ಣು. ಅದನ್ನು ವೈ ಆರ್ ಸ್ವಾಮಿಯವರ ನಿರ್ದೇಶನ, ಪ್ರೊಡ್ಯೂಸರ್ ಎಸ್ ಎನ್ ಪಾಲ್ ಅಂತ ಒಬ್ಬ ಬಂಗಾಳಿಯವರಿದ್ದರು. ಅವರು ಆ ಚಿತ್ರ ಯಶಸ್ವಿ ಆದಮೇಲೆ ಇನ್ನೊಂದು ಚಿತ್ರ ನನ್ನನ್ನು ಹಾಕಿ ಕುದುರೆ ಮುಖ ಅಂತ ಚಿತ್ರವನ್ನು ಮಾಡಿದರು. ಈ ಎರಡು ಚಿತ್ರಗಳ ಡಿಸ್ಟ್ರಿಬ್ಯೂಟರು ಪಾಲ್ ಚಂದಾನಿ ಅಂತ ಒಬ್ಬರು ಇದ್ದರು. ಅವರ ಸ್ನೇಹ ನಮಗೆ ದೊರಕಿತ್ತು, ಅವರು ನಮಗೆ ಉತ್ತೇಜಿಸಿದರು. ಅವ್ರು ಹೇಳಿದರು, ಎಷ್ಟಪ್ಪ ಯಾಕೆ ಇದನ್ನು ಸ್ವಲ್ಪ ಒಂದು 5 ನಿಮಿಷದಲ್ಲಿ ಹೇಳಿಬಿಡ್ತೀನಿ, ಆದಷ್ಟು ಬೇಗ ಕ್ಷಿಪ್ರದಲ್ಲಿ ಸಂಕ್ಷಿಪ್ತದಲ್ಲಿ. ಅವರು ಹೇಳಿದರು, ನೀವೇ ಯಾರು ಪ್ರೊಡ್ಯೂಸ್ ಮಾಡೋದು, ನೀವು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ಅಲ್ಲ ನೀವು ಇಬ್ಬರು ಹೀರೋಗಳಾಗಿ ಆ್ಯಕ್ಟ್ ಮಾಡ್ತೀವಿ, ನಿಮ್ಗೆ ಯಾಕೆ ಬೇಕಿದೆ ಆಗುತ್ತೆ ಈ ಡೈರೆಕ್ಷನ್ ಪ್ರೊಡಕ್ಷನ್ ಎಲ್ಲ, ಸುಮ್ಮನೆ ಸಂಭಾವನೆ ತೊಗೊಂಡು ಆ್ಯಕ್ಟ್ ಮಾಡಿ ಅಂತ ಅಡ್ವೈಸ್ ಮಾಡಿದರು ಫಸ್ಟ್. ಇಲ್ಲ ಇಲ್ಲ, ಇತ್ತು ನಿಮ್ಗೆ ಭಾಳ ಆಸೆ, ನಾವಿಬ್ಬರೂ ನಟಿಸ್ತೀವಿ, ಅವನು ಡೈರೆಕ್ಷನ್ ಮಾಡ್ತಾನೆ. ಸರಿಯಪ್ಪ, ನಿಮ್ಮ ಇಂಡೆಸ್ಟ್ ಇನ್ವೆಸ್ಟ್ಮೆಂಟು, ನಾವು ಸಂಭಾವನೆ ತೊಗೊಳ್ಳಲ್ಲ, ಒಟ್ಟು ನಾವು ಒಂದು ನಮ್ಮದೇ ಸಂಭಾವನೆ ತೊಗೊಳ್ಳದೆ ನಾವು ಅದನ್ನೇ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಒಂದು ಶೆಡ್ಯೂಲ್ ಮಾಡ್ತೀವಿ, ಒಂದು ಹಾರ್ಡ್ ಶೂಟಿಂಗ್ ಮಾಡಿ ಕೆಲವು
ದೃಶ್ಯಗಳನ್ನು ಚಿತ್ರೀಕರಿಸಿ ನಿಮಗೆ ಬೇಕಾದ್ರೆ ತೋರಿಸ್ತೀವಿ ರಕ್ಷಸನ್ನು. ಆಮೇಲೆ ಅದನ್ನು ನೋಡಿ ನಿಮ್ಗೆ ಅದರ ಅಗತ್ಯ ಇಲ್ಲ, ನೀವಿಬ್ಬರು ಚಿತ್ರರಂಗದಲ್ಲೇ ಇರೋದನ್ನು ತೊಂದರೆ ಆಗಲಿಕ್ಕಿಲ್ಲ. ನೀವು ಶುರು ಮಾಡಿ, ಎಷ್ಟು ಬೇಕು ನಿಮಗೆ, ನಿಮ್ಮದೇ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಸುಮಾರು 5 ಲಕ್ಷ ಆಗ್ತದೆ ಸರ್. 10 ದಿವಸ ಶೂಟಿಂಗ್ ಮಾಡಿ, ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಿ, ಶೂಟಿಂಗ್ ಮಾಡಿ, ಸರಿ ನಿಮಗೆ ಎಷ್ಟು ಬೇಕು, ನಮಗೊಂದು 8 ಲಕ್ಷ ಕೊಟ್ಟರೆ ಸಾಕು. ಆ ಕಾಲ 1979. ಸೊ ಇಲ್ಲ, ಅಷ್ಟರಲ್ಲಿ ಆಗೋದಿಲ್ಲ, ನಾನು 10 ಲಕ್ಷ ಕೊಡ್ತೀನಿ ನೀವು ಮುಂದುವರಿಸಿ ಅಂತ ಚಿತ್ರ ಮಾಡಿದ್ವಿ. ಅಂದರೆ ಆ ಕಾಲದಲ್ಲಿ ಆ ವ್ಯವಸ್ಥೆ ಇತ್ತು, ಅಂದರೆ ಆ ಒಂದು ಸುಂದರವಾದ ವ್ಯವಸ್ಥೆ ಇತ್ತು. ಪ್ರಕಾಶ್ ಅವರಿಗೆ, ನಮ್ಮ ಜೋಗಿ ಅವರಿಗೆ ಭಾಳ ಇಂಟ್ರೆಸ್ಟ್ ಆಗ. ಅಂದರೆ ಒಬ್ಬ ಪ್ರೊಡ್ಯೂಸರ್ ಬಂದು, ಈಗ ನಾವು ಹೋದ್ವಿ, ನಮ್ಮದು 5 ಲಕ್ಷ, ನಮಗೆ 8 ಲಕ್ಷ, 10 ಲಕ್ಷ ತಗೊಳ್ಳಿ ಮಾಡಿ ಅಂತ. ಅದಾದಮೇಲೆ ಪಿಕ್ಚರ್ ಫಸ್ಟ್ ಪ್ರಿಂಟ್ ಬರ್ತಿತ್ತು, ಅದು ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಟರ್ ಹತ್ರ ಕೆಲವು ಥಿಯೇಟರ್ಸ್ಗಳ ಪರಿಚಯ, ಅವರು ಆ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋರು. ಆಮೇಲೆ ರಿಸಲ್ಟ್ ನೋಡಿಕೊಂಡು ಅದು ಹೇಗೆ ಎತ್ತ ಅಂತ ನೋಡಿದ್ಮೇಲೆ, ಒಬ್ಬೊಬ್ಬ ನಿರ್ಮಾಪಕರಿಗೆ 11 ತಿಂಗಳು ಅವಕಾಶ ಇತ್ತು. 11 ತಿಂಗಳಲ್ಲಿ ಆ ಚಿತ್ರ ಕಲೆಕ್ಷನ್ ಮಾಡಿದೆ, ಅವ್ರ ಖರ್ಚು ಮತ್ತು ಅವ್ರ ಕಮಿಷನ್ ಎಲ್ಲ ಸೇರಿ ಅಷ್ಟು ಟೈಮ್ ಅವಕಾಶ ಇತ್ತು. ಈಗೆಲ್ಲ ಕಾಲ ಬದಲಾಗಿದೆ. ಈಗ ಪ್ರೊಡ್ಯೂಸರ್ ಬಂದರು, ಡಿಸ್ಟ್ರಿಬ್ಯೂಟರು ಈ ಥಿಯೇಟರ್ಗಳಲ್ಲಿ ಅಂತ, ಆ ಥಿಯೇಟರ್ನವರಿಗೆ ನಂಬಿಕೆ ಇಲ್ಲ. ಅವ್ರು ಹೇಳ್ತಾರೆ ನೀವೆಲ್ಲ ಥಿಯೇಟರ್ಗಳು 50 ಥಿಯೇಟರ್ ಇದೆ, 50 ಥಿಯೇಟರ್ ರಿಲೀಸ್ ಮಾಡ್ತೀನಿ, ಎಲ್ಲ ರೆಂಟ್ ಒಂದು ವಾರದ ರೆಂಟ್ ಮೊದಲೇ ಕಟ್ಟಿ ಅಂತ. ಹೀಗೆ ಭಾಳ ಅಜಗಜಾಂತರವಾಗಿಬಿಟ್ಟಿದೆ ಆ ಸಿಚುವೇಷನ್ ಸಿನಿಮಾದಲ್ಲಿ. ಅವರ ಹೆಸರು, ಆ ಡಿಸ್ಟ್ರಿಬ್ಯೂಟರ್ ಹೆಸರು ಪಾಲ್ ಚಂದಾನಿ ಅಂತ. ಇವರು ನನಗೆ, ಇವರು ಹೀರಾನಂದಾನಿ ಪಾರ್ಟ್ ಅಂತ ಅಂದ್ಕೊಂಡ್ರೆ ನನಗೆ ಅವರ ನೆನಪಾಯಿತು. ಅವರನ್ನು ಪ್ಲೇ ಮಾಡೋಣ, ಯಾಕಂದರೆ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯ ಸಮಯದಲ್ಲಿ ಪಾರ್ಟಿಷನ್ ಆದಾಗ ಅವರು ಸಿಂಧ್ ಪಾಕಿಸ್ತಾನಕ್ಕೆ ಹೋಯಿತು. ಅವರೆಲ್ಲ ಇಲ್ಲಿ ಒಂದು ಎಲ್ಲ ಭಾರತದಲ್ಲಿ ನೆಲೆ ಆದರು. ಇವರು ಬೆಂಗಳೂರಿಗೆ ಬಂದರು, ಇವ್ರ ಜೊತೆ ಅದು 6 ಜನ ಇರ್ತಿದ್ರು. ಅವರೆಲ್ಲರೂ ಸೇರಿ ಸಿನಿಮಾದಲ್ಲೂ ಕೂಡ, ಅವರು ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಫೈನಾನ್ಸ್ ಎಲ್ಲ ಮಾಡ್ತಿದ್ರು. ಇಲ್ಲಿ ಚಿತ್ರರಂಗಕ್ಕೂ ಕೂಡ ಬಂದು, ಈ ಚಿತ್ರರಂಗದಲ್ಲೂ ಕೂಡ ಅವರು ಅನೇಕ ಚಿತ್ರಗಳನ್ನು ಬೆಂಬಲ ಕೊಟ್ಟು ಮಾಡಿದ್ದಾರೆ, ಮಾಡಿಸಿದ್ದಾರೆ. ಸೊ ಅವರ ನಿಜವಾದ ಹೆಸರು ಮುಂದೆ ಪರಿಚಯ ಎಲ್ಲ ಬೆಳೆದು ಆದಮೇಲೆ ಅವರೇ ನಮಗೆ ನಂತರದ ಆಕ್ಸಿಡೆಂಟ್ ಫಿಲ್ಮಲ್ಲೂ ಕೂಡ ಬೆಂಬಲ ಕೊಟ್ಟರು. ಅವ್ರ ಜೊತೆ ಶ್ಯಾಮ್ ಸುಂದರ್ ಅಂತ ಒಬ್ಬರು ಇದ್ದರು, ಆಮೇಲೆ ವಾಧ್ವಾನಿ, ರಾಮ್ ವಾಧ್ವಾನಿ ಅಂತ ಒಬ್ಬರು ಇದ್ದರು, ಎಲ್ಲ ಸೇರಿ ಆಕ್ಸಿಡೆಂಟ್ ಫಿಲ್ಮ್ ಇದ್ದರು. ಸೊ ಅವರ ಸಿಸ್ಟಮಲ್ಲಿ ಇದು ಇರ್ತಿತ್ತು. ಅಂದರೆ ಒಂದು ವೇಳೆ ಪಿಕ್ಚರ್ ಬಿಡುಗಡೆ ಆಯಿತು, 15 ಲಕ್ಷ ಪ್ಲಸ್ ಅವರ್ ಕಮಿಷನ್ನು, ಅದು 15 ಪ್ಲಸ್ ಅವರ್ ಕಮಿಷನ್, 20% ಕಮಿಷನ್ ಏನೋ ತಗೋತಿದ್ರು. ಅದಾದಮೇಲೆ ಗ್ರಾಸ್ ಎಷ್ಟು ಕಲೆಕ್ಟ್ ಆದರೆ ಅದರಲ್ಲಿ 80% ನಮಗೆ, 20% ಅವರಿಗೆ ಅಷ್ಟೇ. ಆ ಥರದ ಒಂದು ಪ್ರಾಮಾಣಿಕವಾದ ಒಂದು ವ್ಯಾಪಾರ ವ್ಯವಹಾರ ಇತ್ತು. ಈಗ ಅದೆಲ್ಲ ಬದಲಾಗಿ ಎಲ್ಲರೂ ಹೆಚ್ಚಾಗಿ ಮನಿ ಲೆಂಡಿಂಗೆ ನಡೀತಾ ಇದೆ. ಅವರು ಡಿಸ್ಟ್ರಿಬ್ಯೂಷನ್, ನಾನು ಹೇಳಿದೆ ಥಿಯೇಟರ್ನವರಿಗೆ, ಪ್ರೊಡ್ಯೂಸರಿಗೆ ಹೇಳ್ತಾರೆ ನೀವೇ ರೆಂಟ್ ಕಟ್ಟಿ ಅಂತ. ಸೊ ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಭೇಟಿಯಾಗಿದ್ದು, ಅವ್ರ ಜೊತೆ ವ್ಯಾಪಾರ ಮಾಡಿದ್ದು. ಆಮೇಲೆ ಬಹಳ ಆತ್ಮೀಯ, ಭಾಳ ಫ್ರೆಂಡ್ಲಿ, ಹಿ ವಾಸ್ ಅ ವೆರಿ ಫ್ರೆಂಡ್ಲಿ ಸೋಲ್. ಅವ್ರ ನಿಜವಾದ ಹೆಸರು ಇದ್ರಲ್ಲಿ ಏನು ಹೆಸರು ಅಂತ ಕೇಳಿದ್ರು, ಹೀರಾನಂದಾನಿ ಅಷ್ಟೇ ಹಾಕಿದ್ದೇನೆ. ಆಮೇಲೆ ಅವ್ರ ಹೆಸರು, ಅವ್ರು ಹೇಳಿದ್ದು ಅವ್ರ ನಿಜವಾದ ಹೆಸರು ಪ್ರಹ್ಲಾದ ನಿರ್ಚಂದಾನಿ ಅಂತ, ಅದನ್ನು ಅವರು ಶಾರ್ಟ್ ಮಾಡಿ ಪಾಲ್ ಚಂದಾನಿ ಅಂತ ಮಾಡಿ. ಸೊ ಅದನ್ನು ನಾನು ಶಾಸ್ತ್ರಿ ಅವ್ರಿಗೆ ಹೇಳಿದೆ, ನಮಗೆ ಪ್ರಹ್ಲಾದ ಅಂತ ಹಾಕಿ ನೀವು, ಯಾಕಂದರೆ ಸಿಂಧಿಯವರ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ತಮಾಷೆ ಆಗಿರ್ತದೆ, ವೀಕ್ಷಕರಿಗೆ ಸಿನಿಮಾ ನೋಡಿದವರಿಗೆ ಸ್ವಲ್ಪ ಆನಂದ ಸಿಗ್ತದೆ. ಇನ್ನ ಹೆಸರು ಹೇಳು ಪ್ರಹ್ಲಾದ ಅಂತ ಹೇಳಪ್ಪ ಅಂದರೆ ಬಡಲ್ಲ ಅದು ಈ ಅದೇ ಮಾತಿನ ದಾಟಿ ಇತ್ಯಾದಿ. ನಾನು ಈ ಚಿತ್ರದಲ್ಲಿ ನನ್ನ ಪಾತ್ರಕ್ಕೆ ಕೊಟ್ಟಿದ್ದೀನಿ. ಕೆಲವು ವರ್ಷಗಳಿಂದ ಅವರು ತೀರ್ಕೊಂಡ್ರು ಪಾಲ್ ಚಂದಾನಿ. ಇತ್ತೀಚೆಗೆ ಅವರ ಮಗ ಕೂಡ ಒಂದು ಬೈಕ್ ಆಕ್ಸಿಡೆಂಟಲ್ಲಿ ಅಜಯ್ ಅಂತ, ಅವನು ಡಿಸ್ಟ್ರಿಬ್ಯೂಷನ್ ಆಫೀಸ್ ಮುಂದುವರೆಸಿದ್ದ, ಆತನು ಬೈಕ್ ಆಕ್ಸಿಡೆಂಟ್ ಇದೆ ತಿಳ್ಕೊಂಡ್ರು. ಸೊ ನನ್ನ ಈ ಏನು ಈ ಚಿತ್ರದಲ್ಲಿ ಬಾಲಕೃಷ್ಣ ಮತ್ತು ಪ್ರದೀಪ್ ಶಾಸ್ತ್ರಿ ಅವರ ಮೂಲಕ ರಜನಿ ಅವರು ಕೂಡ ನಿರ್ಮಾಪಕರು, ಈ ಚಿತ್ರದಲ್ಲಿ ಈ ಪಾತ್ರ ಮಾಡೋಕೆ ಅವಕಾಶ ಸಿಕ್ತು. ಈ ಪಾತ್ರವನ್ನು ನಾನು ನಮ್ಮ ಪಾಲ್ ಚಂದಾನಿ ಅವರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಚಿತ್ರ ಯಶಸ್ವಿಯಾಗಲಿ, ಯಾಕಂದರೆ ಹೆಚ್ಚು ಕಡಿಮೆ ನನಗಂತೂ ಈಗಾಗಲೇ ಪ್ರದೀಪ್ ಹೇಳಿದ್ರು, ಒಂದು ಸಬ್ಜೆಕ್ಟ್ ತೊಗೊಂಡು ಅವರು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಯಶಸ್ಸಿನ ಛಾಯೆ ಇದ್ದೇ ಇರ್ತದೆ ಅಂತ ಏನೋ ಹೇಳಿದರು. ಅದು ಆಗಲಿ, ಇವತ್ತು ರಜನಿಯವರ ಈ ಚಿತ್ರ ವರಮಹಾಲಕ್ಷ್ಮಿ ದಿವಸ ನೀವೆಲ್ಲ ನೋಡಿದ್ದೀರಿ, ಸ್ವಲ್ಪ ನೋಡಿದ್ರು ಟ್ರೈಲರ್ ಎಲ್ಲ, ಅದು ಯಶಸ್ವಿ ಆಗಲಿ. ಮುಂದೆ ಅನೇಕ ಚಿತ್ರಗಳನ್ನು ರಜನಿ ಸ್ಟೋರೀಸ್, ಥರ್ಸ್ಡೇ ಸ್ಟೋರೀಸ್, ಅನೇಕ ಚಿತ್ರಗಳನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರಿಸಿ ಅವರಿಗೆ ಮತ್ತು ಪ್ರದೀಪ್ ಅವರಿಗೆ. ಪ್ರದೀಪ್ ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ,
ಈ ಮಧ್ಯೆ ಕೊರೋನಾದಲ್ಲೂ ಕೂಡ ಒಂದು ಮೂರು ಕೃತಿಗಳು ಅವರು ಕೊರೋನಾ ಅವರಿಗೆ ಬಂದು ಭಾಳ ನಾವು ಭಾಳ ಆತಂಕದಲ್ಲಿದ್ವಿ, ಏನಾಗ್ತದೆ ಏನಾಗ್ತದೆ ಅಂತ ಹುಷಾರಾಗಿ ಬಂದಿದ್ದಾರೆ. ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.